ನಾಲ್ಕು ದಿವಸದ ಮಟ್ಟ ಹಿಂಗ ಹರಿಯಾಗ ಸಂಸ್ಕಾರ ತಿರ್ಕೊಂತಿರೋದ್ರಿ. ಹಾ ರೀ, ನಾಲ್ಕು ದಿವಸ ಆದ್ಮ್ಯಾಗ ರೆಡಿ ಆಗ್ತದೆ. ಹಾ, ಆಮ್ಯಾಗ ಒಂದು ಪಂಪಿಗೆ ಒಂದ್ ಲೀಟರ್ ಹಾಕಿ ಸ್ಪ್ರೇ ಮಾಡ್ರಿ, ಸ್ಪ್ರೇ ಮಾಡ್ತೀನಿ. ಇದನ್ನ ಗೋಕೃಪಾಮೃತ ಮಾಡ್ತಾನೆ ಅದು ಚಲೋ ಅನ್ಸೈತ್ರಿ. ಹಾ ರೀ, ಮತ್ತ ವೇಷ್ಟಿ ಕಂಪೋಸರ್ ಚಲೋ ಅನ್ಸೈತ್ರಿ, ಮತ್ತ ಜೀವಾಮೃತ ಮಾಡ್ತಾನೆ ಅದು ಚಲೋ ಅನ್ಸೈತ್ರಿ. ಇದ್ರೊಳಗ 20 ತರದ ಕಲ್ಲ ಅದಾವ್ರಿ. 20 ತರದ ಕಲ್ಲ ಅಲ್ಲಿಂದ್ರ ತಾಮ್ರ, ಕಬ್ಬಿಣ ಹಾಕಿ ಇದ್ರಾಗ ಜಿಂಕ ಬೋರಾಣ ಇದನ್ನ ತಯಾರಾಗ್ತದ ಅನ್ನೋದು ಒಬ್ಬ ರೈತರ ಮಾಹಿತಿ ಕೊಟ್ಟಿದ್ರು. ಆ ಪ್ರಕಾರ ನಾ ಇದನ್ನ ಮಾಡಿ. ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಗಳು. ಇವತ್ ನಾವು ನಮ್ಮ ಆತ್ಮೀಯ ಅಣ್ಣ ಬಸಪ್ಪರ ಹತ್ರ ಬಂದಿದ್ದೀವಿ. ಇವರು ವಿಶೇಷವಾಗಿ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ. ಇವರು ಯಾವ ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ, ಏನೇನು ಬೆಳೀತಾ ಇದ್ದಾರೆ, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಅಣ್ಣವ್ರೆ. ನಮಸ್ಕಾರ ಸರ್. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ವಿಳಾಸ ಹೇಳ್ರಿ. ನಾನು ಬಸಪ್ಪ ಮಾದೇವಪ್ಪ ಕಾದ್ರೋಳಿ ಅಂತೇಳಿ, ಕಡತ್ನಾಳ ಗ್ರಾಮ, ಕಿತ್ತೂರು ತಾಲೂಕ, ಬೆಳಗಾವಿ ಜಿಲ್ಲಾ, ಚೆನ್ನಮ್ಮನ ಕಿತ್ತೂರು ರೀ. ಚೆನ್ನಮ್ಮನ ಕಿತ್ತೂರು ಸರ್. ಇವತ್ತು ನಾವು ಚೆನ್ನಮ್ಮನ ಕಿತ್ತೂರಿಗೆ ಬಂದಿದ್ದೀವಿ. ಅಣ್ಣವ್ರಿಗೆ ಭೇಟಿಯಾಗಿ ತುಂಬಾ ಖುಷಿ ಆಯ್ತು. ಎಷ್ಟು ಎಕರೆ ಹೊಲ ಅದ ಅಣ್ಣ? ನಮ್ದು 4 ಎಕರೆ ಜಮೀನ್ ಐತಿ ಸರ್. ಹಾ ರೀ. ಏನ ಕಬ್ಬನು ಮಾಡ್ತೇವು, ಮೆಣಸಿನಗಿಡನು ಮಾಡ್ತೇವ್ರಿ. ಆದ್ರೆ ಕಬ್ಬಿಂದು ಅಷ್ಟೊಂದು ಇಳುವರಿ ಹೊಂಡವಲ್ತ್ರಿ. ಕಬ್ಬಿನ ಇಳುವರಿ ಹೊಂಡದಕ್ಕೆ ಸಲ ಏನ್ರ ಬದಲಾವಣೆ ಮಾಡಿ, ಏನ್ರ ಏನ ಕಾಯಿಪಲ್ಲೆ ಮಾಡ್ಬೇಕಂತ ಹಿಂಗ್ ವಿಚಾರ ಮಾಡ್ತೀವಿ ಸರ್. ಈ ಸದ್ಯಕ್ಕೆ ಏನೇನ್ ಬೆಳೆ ಆದ್ರೆ ನಿಮ್ಮ ಹೊಲದಾಗ? ಈಗ ಸದ್ಯ ಇದ್ದದ 1 ಎಕರೆ ಜೋಳ ಐತ್ರಿ, ಇದಷ್ಟು ಹೂ ಐತ್ರಿ, ಮತ್ತೇನು ಉಳಿದ ಯಾವ್ದಿಲ್ರಿ. ಈಗ ಇದ ಉಳಿದ ಖಾಲಿ ಹೊಲ ಐತ್ರಿ, ನಿನ್ ಏನ್ರ ಮೆಣಸಿನಗಿಡ ಮಾಡ್ಬೇಕಂತ ವಿಚಾರ ಐತೆ. ಈಗ ಸಾವಯವ ಕೃಷಿನೇ ಮಾಡ್ತಾರಂತ? ಈಗ 4 ವರ್ಷದಲ್ಲೇ, ಹಾ 4 ವರ್ಷದಲ್ಲೇ ಸಾವಯವದಾಗ ಬಂದೇವ್ರಿ. ಈಗ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಕೆಮಿಕಲ್ ಮಾಡ್ಬೇಕಂದ್ರೆ ಅಂಗಡಿಯ ಗೊಬ್ಬರ ಎಲ್ಲ ಅಂಗಡಿ ಒಳಗೆ ತರ್ಬೇಕ್ರಿ. ಸಾವಯವ ಕೃಷಿ ಮಾಡ್ಬೇಕು, ನಾವ್ ಇಲ್ಲಿ ತಯಾರ ಮಾಡ್ಕೊಂಡು ಮಾಡಿದ್ವಿ. ಏನೇನ್ ತಯಾರ ಮಾಡ್ಕೊಂಡ್ರಿ, ಯಾವ ತರ ಬಳಸ್ತೀರಿ, ಒಂದೊಂದಾಗೆ ತೋರಿಸ್ತಾ ಹೋಗ್ರಿ. ಇದು 200 ಲೀಟರ್ ಬ್ಯಾರಲ್ಲ, ಇದಕ್ಕ 200 ಲೀಟರ್ ನೀರ್ ತುಂಬಿಸ್ತಿದ್ದೇನೆ. ಹಾ ರೀ. 2 ಕೆಜಿ ಬೆಲ್ಲ ಹಾಕ್ತೇವ್ರಿ. ಹಾ ರೀ. ವೇಷ್ಟಿ ಕಂಪೋಸರ್ ಕಲ್ಸರ ಇದಕ್ಕೆ ಹಾಕ್ತಾ ಇದ್ದೇನ್ರಿ. ಅದು ಅಥವಾ 6 ಅಥವಾ 7 ದಿವಸಕ್ಕ ರೆಡಿ ಆಗ್ತದ್ರಿ. ಹಾ ರೀ. ರೆಡಿ ಆದ್ರ ಪಂಪಿನ ಮುಖಾಂತರ ಸ್ಪ್ರೇನು ಕೊಡ್ತೇನ್ರಿ. ನೀರ್ ಮುಖಾಂತರ ಇಂಚೂರ್ ಮುಖಾಂತರ ಭೂಮಿಗೂ ಬಿಡ್ತೇನ್ರಿ. ಇದನ್ನ ಬಳಸೋದ್ರಿಂದ ಹೆಂಗ ಅನ್ಸದ್ರಿ? ಬಳಸೋದ್ರಿಂದ ಚಲೋ ಅನ್ಸತ್ ಸರ್. ಇದನ್ನ ಗೋಕೃಪಾಮೃತ ಮಾಡ್ತಾನೆ ಅದು ಚಲೋ ಅನ್ಸೈತ್ರಿ. ಮತ್ತ ವೇಷ್ಟಿ ಕಂಪೋಸರ್ ಚಲೋ ಅನ್ಸೈತ್ರಿ. ಮತ್ತ ಜೀವಾಮೃತ ಮಾಡ್ತಾನೆ ಅದು ಚಲೋ ಅನ್ಸೈತ್ರಿ ಸರ್. ಇದು ದಸ್ಪರ್ಣಿ ಅಂತ ಹೇಳ್ರಿ. ದಸ್ಪರ್ಣಿ ಕಷಾಯ ಮಾಡ್ಕಂತ? ದಸ್ಪರ್ಣಿ ಕಷಾಯನು ಮಾಡಿದೇನ್ರಿ. ಒಂದ 12 ತರದ ತಪ್ಪಲ ಹಾಕಿದೇನು. ಯಾವ್ಯಾವ ತಪ್ಪಲ ಹಾಕಿರ್ರಿ? ಮಾವಿಂದ್ರಿ, ಬೇವಿಂದು, ಹುಲಗಲ, ಹೊಂಗಿದ್ರಿ, ಎಕ್ಕಿದ್ರಿ, ಔಡ್ಲ, ಅಲ್ಲಿಂದ ಲಕ್ಕಿ, ಇಂತಾವೆಲ್ಲ ಹಾಕೊಂಡು ಒಂದ್ 12 ತರ ತಪ್ಪಲ ಹಾಕಿದೇನ್ರಿ. ಮತ್ತ ಒಂದ 2 ಕಿಲೋ ಹಸಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಹಾಕಿದೇನ್ರಿ. ಒಂದ 1/2 ಕಿಲೋ ಶುಂಠಿ ಹಾಕಿದೇನ್ರಿ. ಮತ್ತ ಅಲ್ಲಿಂದ ಒಂದ 1/4 ಕಿಲೋ ಬೆಳ್ಳುಳ್ಳಿ ಹಾಕಿದೇನ್ರಿ. 1 ಕೆಜಿ ತಂಬಾಕ್ ಹಾಕಿದೇನೆ. ತಂಬಾಕ್ ಹಾಕಿದೇನೆ. ಇದು ಎಷ್ಟು ದಿನಕ್ಕೆ ರೆಡಿ ಆಗ್ತದೆ? ಇದು 4 ದಿವಸಕ್ಕೆ ರೆಡಿ ಆಗ್ತದೆ. 4 ದಿವಸದ ಮಟ್ಟ ಹಿಂಗ ಹರಿಯಾಗ ಸಂಸ್ಕಾರ ತಿರ್ಕೊಂತಿರೋದ್ರಿ. 4 ದಿವಸ ಆದ್ಮ್ಯಾಗ ರೆಡಿ ಆಗ್ತದೆ. ಆಮ್ಯಾಗ ಒಂದು ಪಂಪಿಗೆ 1 ಲೀಟರ್ ಹಾಕಿ ಸ್ಪ್ರೇ ಮಾಡೋದು. ಸ್ಪ್ರೇ ಮಾಡ್ತೇನೆ. ಇದ್ರಿಂದ ಏನೇನು ಉಪಯೋಗ ಆಗ್ಯದ್ರಿ ನಿಮ್ಗ? ಈಗ ಅವು ಏನ್ರಿ ಅದ್ರ ಎಂತದ ಹುಳ ಅಂತಾರ, ಗಂಜಾಳಕ್ಕಾಗ್ಲಿ ಜೋಳಕ್ಕಾಗ್ಲಿ ಕೀಡಿ ಆಗ್ತದ್ರಿ. ಆ ಕೀಡಿ ಹೋಗ್ತದ್ರಿ, ಅಲ್ಲಿಂದ ಕರಿಜಿಗಿ ಬೀಳ್ತದ್ರಿ. ಕರಿಜಿಗಿ ಹೋಗ್ತದ್ರಿ. ಈಗ ಮಣ್ಣೆ ನನ್ ಕಡೆ ಇದು ಕಲ್ಚರ್ ಹಾಕಿಲ್ರ, ನಾನಂದ್ರ ಕಡೆ ಒಂದ್ 5 ಲೀಟರ್ ತಂದು ಸ್ಪ್ರೇ ಮಾಡಿನ್ರಿ ಮಣ್ಣಿ ಮೌಸದ ಮೇಲ್ರಿ. ಈಗ ಅದ ಖರ್ಚಿಗೆ ಕಮ್ಮಿ ಆಗೈತ್ರ. ಒಟ್ನಲ್ಲಿ ಇದರಿಂದ ಅನುಕೂಲ ಅನುಕೂಲ ಐತಿ ಸರ್. ಆದ್ರ ಒಂದ್ ಸ್ವಲ್ಪ ನಮ್ದು ಪ್ರಯತ್ನ ಐತಿ, ಪ್ರಯತ್ನ ಮಾಡಿದ್ರೆ ಅನುಕೂಲ ಆಗ್ತದೆ. ಶ್ರಮ ಪಡ್ಬೇಕು, ದುಡ್ಡು ಕೊಟ್ಟ ತರದ ಬೇರೆ ಇರ್ತದ್ರಿ, ನಾವೇ ತಯಾರ ಮಾಡ್ಕೊಳ್ಳೋದ್ರಿಂದ ಶ್ರಮ ಆಕತಿ, ಅಷ್ಟ ಮಾತ್ರ ಕರೆ. ಆದ್ರ ನಾವು ತಯಾರ ಮಾಡಿ ರಿಸಲ್ಟ್ ಬಂತಂದ್ರ ಖುಷಿ ಬಹಳ ಖುಷಿ ಆಗ್ತೈತಲ್ ಸರ್. ಒಂದ 20 ತರದ ಕಲ್ ಅದಾವ ಸರ್ ಇದ್ರಾಗ. ಇದ್ರೊಳಗ್ರಿ? ಇದ್ರೊಳಗ 20 ತರದ ಕಲ್ ಅದಾವ್ರಿ. 20 ತರದ ಕಲ್ಲ ಅಲ್ಲಿಂದ್ರ ತಾಮ್ರ, ಕಬ್ಬಿಣ ಹಾಕಿ ಇದ್ರಾಗ ಜಿಂಕ ಬೋರಾಣ ಇದನ್ನ ತಯಾರಾಗ್ತದ ಅನ್ನೋದು ಒಬ್ಬ ರೈತರ ಮಾಹಿತಿ ಕೊಟ್ಟಿದ್ರು. ಆ ಪ್ರಕಾರ ನಾ ಇದನ್ನ ಮಾಡ್ಕಾಸ್ ಉಪಯೋಗ ಮಾಡತ್ತೇನೆ. ಇದ್ರೊಳಗ ಓ ಡಬ್ಲ್ಯೂ ಡಿ ಸಿ ಹಾಕ್ತೇನೆ. ಎಷ್ಟ್ ನಾವ್ ಇದನ್ನ ಕಲ್ಸರ್ ತಕೊಂಡಿರ್ತಾವಲ್ರಿ, ಅಷ್ಟಂತ ಮತ್ತ ಅದಕ್ಕೆ ಓ ಡಬ್ಲ್ಯೂ ಡಿ ಸಿ ಹಾಕ್ತೀರಿ. ಇಲ್ಲೇ ಸೈಡ್ ಒಂದ್ ನಲ್ಲಿ ಕುಣಸಿದ್ರಿ, ಇಲ್ಲಿ ಬಕೆಟ್ ಇಟ್ಕಾಸ್ ತಕೊಳ್ಳೋದ್ರಿ, ಮತ್ತ ಇದಕ್ ತುಂಬಸೋದ್ರಿ. ಸ್ಟೋನ್ ಕಲ್ಚರ್ ಅಂತಾರಂತ್ರಿ. ಹ್ಞೂ, ನಾವ ಪತ್ತಾರ ಹಾಕಂತೀವ್ರ. ಪತ್ತಾರ ಅಂದ್ರ ಸ್ಟೋನ್ ಕಲ್ಚರ್. ಏನ್ ಕಂಟ್ರೋಲ್ ಮಾಡ್ದೈತಿ ಸರ್ ಇದನ್ನ ಸ್ಪ್ರೇ ಮಾಡೋದ್ರಿಂದ ನಮ್ ಭೂಮ್ಯಾಗ ಇರುವಂತ ಏನ್ ನ್ಯೂಟ್ರಿಯಂಟ್ಸ್ ಇರ್ತದಲ್ರಿ, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತದ್ರಿ. ಜೊತೆಗೆ ನಮ್ ಬೆಳೆಗಳಿಗೆ ಸ್ಪ್ರೇ ಮಾಡಿದ್ರಿ, ಬೆಳೆಗಳಿಗೆ ಉತ್ತೇಜನ ನೀಡ್ತದ. ಈ ಕಲ್ಲಿನಲ್ಲಿ ಹಲವಾರು ತರದ ಮಿನರಲ್ಸ್ ಇರ್ತಾವ್ರಿ, ಅವೆಲ್ಲ ವೇಸ್ಟ್ ಡಿಕಂಪೋಸರ್ ಏನದ ಅದನ್ನ ಕಾಂಪೋಸ್ಟ್ ಮಾಡಿ ತೆಗಿತದ್ರಿ. ಇದು ಫಸ್ಟ್ ಮಾಡಿದಾಗ ಸರ್ ಇಷ್ಟ ಎತ್ತರ ಇತ್ತು ಕಲ್ರಿ, ಈಗೆಲ್ಲ ತೆಳಗ್ ಹೋಗಿದ್ ನಾಲ್ಕು ಪಡೆ ತೆಳಗ್ ಹೋಗಿತ್ತು ನೋಡ್ರಿ. ಕಲ್ಲನ್ನ ಸವಸ್ತದ್ರಿ ಅದು. ಒಂದ್ ವರ್ಷ 1.5 ವರ್ಷಕ್ಕ ಅಷ್ಟು ಕಲ್ ಕರ್ಗ್ತದ ನೋಡ್ರದ. ಅದ್ರ ಹಾವೇರ ಒಬ್ರ ಮೃತ್ಯುಂಜಯ ಅಂಗಡಿ ಅಂತ ಕಸ ಅವ್ರು ನಮ್ ಗ್ರೂಪ್ನಾಗ ದಾರ್ರಿ, ಸ್ನೇಹ ಪ್ರೀತಿ ಗ್ರೂಪ್ನಾಗ ಅದ, ಅವ್ರು ಹೇಳಿದ್ರ ಅದನ್ನ ಆ ಪ್ರಕಾರ ಮಾಡಿ. ಇದು ಗೋಕೃಪಾಮೃತ ರೀ. ಇದಕ್ಕ 5 ಕೆಜಿ ಬೆಲ್ಲ, 5 ಲೀಟರ್ ದೇಶಿ ಆಕಳ ಮಜ್ಜಿಗೆ ಹಾಕಿ ಕೆಸ ಇದ್ರು 5-6 ದಿವಸಕ್ಕ ರೆಡಿ ಆಗ್ತದ್ರಿ.
ಇದು ರೆಡಿ ಆದ್ದರಿಂದ ಅದನ್ನ ನೀರ್ ಮುಖಾಂತರ ಬಿಡ್ತೇನೆ, ಸ್ಪ್ರೇನು ಮಾಡ್ತಾನೆ, ಸ್ಪ್ರೇನು ಮಾಡ್ತಾರೆ, ಎರಡು ಮಾಡ್ತಾನೆ. ಎಷ್ಟು ಡ್ರಮ್ ಮಾಡ್ಕೊಂಡ್ರಿ ಗೋಕೃಪಾಮೃತ? ಈಗ ಒಂದ್ 1000 ಲೀಟರ್ ಐತ್ರಿ. 1000 ಲೀಟರ್ ಗೋಕೃಪಾಮೃತ, 1000 ಲೀಟರ್ ಗೋಕೃಪಾಮೃತ ಐತ್ರಿ. 1000 ಲೀಟರ್ ವೇಸ್ಟಿ ಕಂಪೋಸರ್ ಐತ್ರಿ. ಓಡಬ್ಲ್ಯೂಡಿಸಿ ಇಲ್ಲೊಂದ್ 1000 ಲೀಟರ್, ಇಲ್ಲೊಂದ್ 1000 ಲೀಟರ್ ಐತ್ರಿ. ಮತ್ತ ಅಲ್ಲಿಂದ ಇದ ದೇಸಿ ಆಕಳ ಗೋಮೂತ್ರ ಐತಿರ್ತಾರ, ಗೋಮೂತ್ರ ಸ್ಟಾಕ್ ಮಾಡಿರಿ. ಇದನ್ನ ಪಂಪಿಲೆ ಸ್ಪ್ರೇನು ಮಾಡ್ತೇನೆ, ನೀರ್ ಮುಖಾಂತರ ಬಿಡ್ತಾನೆ. ಮತ್ತೆ ಜೀವಾಮೃತ ಮಾಡ್ತಾ, ಜೀವಾಮೃತ ಮಾಡ್ತಾನೆ. ಇವೆಲ್ಲ ಕಲ್ಚರ್ಗಳು ಮಾಡಿಟ್ಕೊಂಡ್ರಿ ಏನ್ರಿ? ಹೌದು, ಕಲಿ ಹಾಕಿದ್ ನೋಡ್ರ. ಇದು ಪಿಶಮನ್ ಆಸಿಡ್ ಅಂತ ಹೇಳ್ರಿ. ಇದ ಯಾವ ತರ ಮಾಡಿರಿ? ಇದಕ್ಕ ವೇಸ್ಟಿ ಕಂಪೋಸರ್ ಅನ್ನ ಹಾಕ್ತೇನೆ, ಹಾಕಿ ಕಸ ಬೆಲ್ಲ ಹಾಕಿ ಮೇನ ಹಾಕ್ತೇವ್ರಿ. ಮೇನ ಹಾಕಿ ಒಂದ್ ಎರಡು ತಿಂಗಳ ಕಳಿ ಬಿಡ್ತೇವ್ರಿ. ಅದನ್ನ ಎರಡು ತಿಂಗಳ ಕಳಿ ಬಿಟ್ಟಿಂದ ಆಮ್ಯಾಗ ಅದನ್ನ ಒಂದ್ ಪಪ್ಪಿಗೆ ಒಂದು 100 ml ಅಂತ ಸ್ಪ್ರೇ ಮಾಡ್ತೇವ್ರಿ. ಇದ್ರದ್ದು ಒಳ್ಳೆ ರಿಸಲ್ಟ್, ಇದ್ರದ್ದು ಒಳ್ಳೆ ರಿಸಲ್ಟ್ ಐತೆ ಸರ್. ಗ್ರೋತ್ ಚೆನ್ನಾಗಿರ್ತದೆ, ಗ್ರೋತ್ ಚೆನ್ನಾಗಿರ್ತದೆ, ಸೇನ್ ಬರ್ತದಲ್ಲ, ಚಂದ ಬರ್ತದೆ, ಹಣ್ಣಾಗ್ಲಿ ಹೂ ಆಗ್ಲಿ. ಇದು 1 ಎಕರೆ ಜೋಳ ಐತ್ರಿ. 1 ಎಕರೆ ಆದ್ರೆ, 1 ಎಕರೆ ಜೋಳ ಐತ್ರಿ. ಇದ್ ಯಾವ್ದು ರಾಸಾಯನಿಕದ ಯಾವ್ದು ಯೂಸ್ ಮಾಡಲ್ಲ. ಇನ್ನ ವೇಸ್ಟಿ ಕಂಪೋಸರ್ ಇಂದನ ಸ್ಪ್ರೇ ಮಾಡ್ಕೊಂಡ್ ಹೊಂಟಿದ್ದೀನಿ. ಯಾವ ಜೋಳ ಆದ್ರಿ? ಇದು ಹೈಬ್ರಿಡ್ ಜೋಳ ಅಂತಾರ. ಹೈಬ್ರಿಡ್ ಜೋಳ, ನೀರಾವರಿ ಜೋಳ. ನೀರ್ ಬೇಕ್ರಿ? ನೀರ್ ಬೇಕು ಸರ್. ಎಷ್ಟ್ ನೀರ್ ತಗೊಂತದ್ರಿ? ಈಗ ಎರಡ್ ನೀರ್ ಆಗೈತ್ ನೋಡ್ ಸರ್. ಈಗ ಇದಕ್ಕ ಒಂದ್ 4 ಅಥವಾ 5 ನೀರ್ನಾಗ ಬರ್ತದೆ. 5 ನೀರ್ ಬರ್ತದೆ ಸರ್. ಇದ್ರೊಳಗ ಮತ್ತೇನ ಮಿಕ್ಸ್ ಹಾಕಿರಲ್ರಿ? ಇದಕ್ಕ ಅದು ತಿನ್ನು ಎಳ್ಳ ಅಂತ, ಕರಿ ಎಳ್ಳ ಅಂತೇವ್ರ ಅದಕ್ಕ. ಕಾರ ಹೇಳ್ರಿ, ಕರಿ ಎಳ್ಳ. ಅಲ್ಲಿಂದ ಅಲ್ಸಂದಿ ಇಂತಾವ್ದು ಮಿಕ್ಸ್ ಆಟ ಏನೋ ಕಡಿಪಾಲ್ ಕಾಳು ಇರ್ಲಿ ಅಂತ ಮಾಡಿರ್ತಾವ್ ಸರ್. ಈ ತರ ಬಾರ್ಡರ್ಗೆ ಇದನ್ನ ರೌಂಡ್ ಮ್ಯಾರಿ ಹಾಕೊಂಡಿರ್ತಾವ್ರಿ. ಅದ್ ಬಾಡ್ಗಿಂದ ನಾವ್ ರೈತರ ಪದ್ಧತಿ ಐತ್ರಿ. ಅದ ಸುತ್ತ ಹಾಕ್ತಾರೆ, ರೌಂಡ್ ಹಾಕಿರ್ತಾವ್ರಿ. ಅಲ್ಲಿಂದ ಆಚೆ ಕಡೆ ರಾಗಿ ಹಾಕಿದ್ದು ರಾಗಿ ಫೇಲ್ ಆತ, ಸರಿಯಾಗಿ ಹುಟ್ಲಿಲ್ರದ. ಒಂದ್ 3 ಮೇರಿ ಎಳ್ ಹಾಕಿದವ್ರ ತಿನ್ನಾಕ ಕರಿ ಎಳ್ಳ ಅಂತ ಹೇಕಸ್ರಿ. ನಮಗ ಮನೆಯೊಳಗ ಕರಿ ಹಳ್ಳಿಯಿಂದ ಬಹಳ ಅವಶ್ಯಕತೆ ಬೇಕ್ರಿ ಸರ್. ಅದ ಒಟ್ಟ ಏನೇನು ಬೆಳೆ ಬೆಳೆ ಬೆಳಿತೀರಿ ಸರ್ ನೀವು? ಏನ್ ನಮಗ ಮಾಡಿದ್ರಿ ಇದು ಇಲ್ಲ ಅನ್ನದಂಗ ಎಲ್ಲಾ ತರದ ಬೆಳೆ ಬರ್ತಾವ ಸರ್. ಕಬ್ಬು ಬರ್ತೈತ್ರಿ, ಜೋಳ ಬರ್ತೈತಿ, ಶೇಂಗಾ ಬರ್ತೈತಿ, ಬಾಳೆ ಬರ್ತೈತ್ರಿ, ಏನ್ ಹತ್ತಿ ಬರ್ತೈತಿ, ಒಟ್ಟ ಯಾವ್ದು ಇಲ್ಲ ಅನ್ನದಂಗ ಬರ್ತೈತಿ ನಮ್ಮ ಭೂಮಿ ಒಳಗ್ರಿ. ಚಿಲ್ಲರ್ ಬೆಳೆ ಏನೇನ್ ಹಾಕ್ಯಂತ್ರಿ? ಚಿಲ್ಲರ್ ಬೆಳೆ ಹಿಂಗ ಅಲ್ಸಂದಿ, ಎಳ್ಳ, ರಾಗಿ, ಮತ್ತ ಅಲ್ಲಿಂದ ಸಾಸ್ಮಿ ಇಂತಾವ, ಮತ್ತ ಅಲ್ಲಿಂದ ಇದ್ರಿ ನವಣಿ, ಇಂತಾವೆಲ್ಲ ಚಿಲ್ಲರ್ ಬೆಳಿ ಬರ್ತಾವ್ ಸೈಡ್ ಬೆಳಿರು. ನೀವ್ ಮನೆಗೆ ಮನೆಗೆ ಉಪಯೋಗ ಅಂತ ಸೈಡ್ ಬೆಳಿ ಬರ್ತಾವ. ಈ ತರ ಎಲ್ಲ ಹಾಕೊಂಡ್ ಕಸ ನಾವು ಮನೆಗೆ ಉಪಯೋಗ ಮಾಡ್ಕೋತಿದ್ದವ್ರಿ. ಮನೆಗೆ ನಮಗ್ ಮನೆಗೆ ಆಗಿ ಉಳಿದು ಅಷ್ಟು ಮತ್ತ ಮಾರ್ಕೆಟ್ ದೊಳಗೂ ಸಂತೆಯೊಳಗ ಮಾರ್ಕೋತೇವ್ರಿ. ಅದ್ರೇನೋ ನಮ್ದು ಸೈಡ್ ಖರ್ಚು ಆಗ್ಲಿ ಅಂತ ಹೇಳಿ. ಇದು ಒಂದ್ 10 ಗುಂಟೆ ಐತ್ರಿ. ಇದು ಗಲಾಟಿ ಹೂವು ಅಂತೇಳಿ. ಗಲಾಟಿ ಹೂವು? ಹಾ, ಗಲಾಟಿ ಹೂವು ಅಂತಾರ. ಇದ್ರೊಳಗೆ ಎಷ್ಟು ವೆರೈಟಿ ಅವ್ರಿ ಗಲಾಟಿ ಹೂವಿನಾಗೆ? ಏನ್ ಅಷ್ಟೊಂದ್ ನಮಗೂ ಏನ್ ಮಾಹಿತಿ ಇಲ್ರಿ. ನಮಗ್ ಗೊತ್ತದ್ದು ಗಲಾಟಿ ಹೋಗಿರೋಂತ ಒಬ್ಬ ರೈತರು ಹೇಳಿರ್ ನಮಗ. ಇದು ಸೈಡ್ ನಮ್ಗೆ ಅನುಕೂಲ, ರೈತರಿಗೆ ಅನುಕೂಲ ಆಗತ್ತ ಉದ್ದೇಶದಿಂದ ಇದನ್ನ ಮಾಡ್ರಿ, ಚಲೋ ಆಕತ್ ಅಂತ ಹೇಳಿದ್ರಿ. ಆ ಪ್ರಕಾರ ಇದನ್ನ ಒಂದ್ ಹಚ್ಚಿದೀವ್ರಿ. ಹಬ್ಬದಾಗಿಂದ ಹೂ ಕೊಯ್ಯಾಕತ್ತೇವ್ರಿ. ಈಗ ಎಷ್ಟ್ ದಿನ ಆಯ್ತ್ರ ಹಚ್ಚಿದ ಹೂವು? ಈಗ ನಾವು ಹೂ ಕೊಯ್ಯಾಕತ್ತೆ ದೀಪಾವಳಿಗಿಂತ ಕೊಯ್ಯಾತೇವ್ರಿ. ಅದು ಪಂಚಮಿ ಒಳಗೆ ಹಚ್ಚಿದ್ದು ನೋಡ್ರಿ. ಅದನ್ನ ಪಂಚಮಿ ಒಳಗೆ, ಹಾ ಪಂಚಮಿ ಆದ ಒಂದ್ 2 ದಿವಸ ಹಚ್ಚಿದ್ದವ್ರಿ. ಇದಕ್ಕೆ ಯಾವ ತರ ಸಾಲ ಯಾವ ತರ ಮಾಡ್ಕೊಂಡ್ರಿ? ಇದಕ್ಕೆ 2.5 ಫುಟ್ ಸಾಲ ಮಾಡಿದವ್ರಿ. ತರ್ವಿನ ತರ್ವಿಗೆ ಒಂದ್ 2 ಫುಟ್ಗೆ ಒಂದ್ ತರ ಹಚ್ಚಿದ್ದೇವ್ರಿ. ಸಸಿ ತಂದೆ ಹಚ್ಚಿರಿ? ಹಾ, ಸಸಿ ತಂದೆ ಹಚ್ಚಿದೇವ್ರಿ. ಸಸಿ ಅಲ್ಲಿ ಕಲ್ಗಟ್ಟಿಗಿರಿ ರೋಡ್ಗೆ, ಧಾರವಾಡ ಚಿಕ್ಕಡೆ ಕಲ್ಗಟ್ಟಿಗಿರಿ ರೋಡ್ಗೆ ಬಣ್ಣದೂರ್ ಅಂತ ಅಲ್ಲಿ ತರ ಸಸಿ ಸಿಗ್ತಾರವ. ಅಲ್ಲಿಂದ ತಂದ ಸಸಿನ ಹಚ್ಚಿದೇವ್ರು. ಈಗ ಇದಕ್ಕೆಲ್ಲ ಏನೇನ್ ಕೊಟ್ರಿ ಬೆಳವಣಿಗೆ? ಇದಕ್ಕೆ ಬ್ಯಾರೇದಂಗ ರಾಸಾಯನಿಕ ಗೊಬ್ಬರ ಯಾವ್ದು ಏನು ಕೊಟ್ಟಲ್ರಿ. ಅಲ್ಲಿಂದ ವೇಸ್ಟಿ ಕಂಪೋಸರ್ ಸ್ಪ್ರೇ ಮಾಡಿದನ್ರಿ. ಅಲ್ಲಿಂದ ಏನ್ರಿ ಗೋಕೃಪಾಮೃತ ಸ್ಪ್ರೇ ಮಾಡಿದನ್ರಿ. ಅಲ್ಲಿಂದ ಕಿಡಿಗಂತೆ ಕಸ, ದಸ್ಪರ್ಣಿ ಅಂತ ಕಸ, ಅದನ್ನ ಸ್ಪ್ರೇ ಮಾಡಿದನ್ರಿ. ಉಳಿದಂಕ ರಾಸಾಯನಿಕ ಯಾವ್ದು ಯೂಸ್ ಮಾಡಲ್ರಿ. ಅದಕ್ಕೆ ಬಡ್ಡಿ ಒಳಗ ಕೊಟ್ಟಿಗೆ ಗೊಬ್ಬರ ಹಾಕಿದನ್ರಿ. ಕೊಟ್ಟಿಗೆ ಗೊಬ್ಬರ ಹಾಕಿ ಆಮ್ಯಾಗ ವೇಸ್ಟಿ ಕಂಪೋಸರ, ಅಲ್ಲಿಂದ ಗೋಕೃಪಾಮೃತ, ಈ ಕಿಡಿ ಸಂಬಂಧ ದಸ್ಪರ್ಣಿ ಸ್ಪ್ರೇ ಮಾಡಿದನ್ರಿ. ಅದನ್ನ ಬಿಟ್ಟು ಬೇರೆ ಯಾವ್ದು ಯೂಸ್ ಮಾಡಿಲ್ರಿ. ಇದಕ್ಕೆ ಏನೇನ ಸಮಸ್ಯೆ ಬರ್ತಾವ್ರಿ? ಇದಕ್ಕ ಇದಕ್ಕ ಕರಿಜಿಗಿ ಅಂತ ಬೀಳ್ತದ್ರಿ. ಅಲ್ಲಿಂದ ಈಗ ಒಂದ್ ಕೀಡಿ, ಹಸಿರು ಕೀಡಿ ಅಂತ ಕೀಡಿ ಆಗ್ತದ್ರಿ. ಹೂ ಮೇಯ್ತಾರ, ಅರ್ಕಳಿ ಹೂ ಮೇಯ್ತಾರ, ಹೂ ಅರ್ಕಳಿ ಅರ್ಕಳಿ ಬರಕ್ ಚಲೋ, ಪೂರ ಕ್ಲಿಯರ್ ಬರುದಿಲ್ಲ, ಅರ್ಕಳಿ ಅರ್ಕಳಿ ಆಗಕ್ ಚಲೋ ಮಾಡ್ತದ್ರಿ. ಅದಕ್ಕ ನಾವು ದಸ್ಪರ್ಣಿ ಅಂತ ಸ್ಪ್ರೇ ಮಾಡ್ಕೊಂತ ಆಟೋಮೆಟಿಕ್ ಕಂಟ್ರೋಲ್ ಆಗಿಬಿಡ್ತದೆ. ಕಂಟ್ರೋಲ್ ಆಗ್ತದ. ಇದು ನಾಟಿ ಮಾಡಿದ ಎಷ್ಟ್ ದಿನ ಕಟ್ ಆಗಿ ಬರ್ತದ್ರಿ? ನಾಟಿ ಮಾಡಿದ 2.5 ತಿಂಗಳಿಂದ 3 ತಿಂಗಳೊಳಗೆ ಚಲೋ ಆಗಿ ಬರ್ತದೆ. ಚಾಲೋ ಆದ್ಮೇಲೆ ಎಷ್ಟ್ ತಿಂಗಳ ತನ ಕಟ್ ಮಾಡಬಹುದು? ಅದು ಇನ್ನೊಂದ್ ಏನಂದ್ರಿ, ನಾವ್ ಎಷ್ಟ್ ಅದನ್ನ ಒಗಾತಿ ಇಟ್ಕೊಂಡ್ ಹೋಗ್ತೇವಲ್ಲ, 6 ತಿಂಗಳ ಮಟನು ಕೊಯ್ಬಹುದ್ರಿ. 6 ತಿಂಗಳ ಮಟನ ಹಂಗ ಅಷ್ಟೊಂದು ದಾರದಟ್ ಮಾಡಿದ್ರ 2.5 ತಿಂಗಳು 3 ತಿಂಗಳೊಳಗೆ ಗಾಳಿ ಹೋಗ್ಬಿಡ್ತಾರೆ. ಈಗ ಈ 10 ಗುಂಟೆದಾಗ ಎಷ್ಟ್ ದಿನಕ್ಕೊಂದ್ಸಾರಿ ಹೂ ಕಟ್ ಮಾಡ್ಲಕತ್ತೀರಿ ನೀವು? ಈಗ ಒಂದ್ ದಿನ ಬಿಟ್ಟು ಒಂದಿನ ಕಟ್ ಮಾಡ್ತೇವ್ ಸರ್. ಎಷ್ಟು ಬರ್ತದ್ರಿ ಹೂ? ಈಗ ಕಂಟಿನ್ಯೂ ಒಂದ್ 2 ದಿವಸ ನಡಕ್ ಗ್ಯಾಪ್ ಇಟ್ಕಸ್ ಪುಲ್ಕ್ ಹೋದ್ರೆ ಒಂದ್ 60-70 ಕೆಜಿ ಬರ್ತದ್ರಿ. ಆದ್ರೆ ಈಗ ಲೋಕಲ್ ಮಾರೋರ್ ಏನ್ ಮಾಡ್ತಾರ, 10 ಕೆಜಿ 15 ಕೆಜಿ 20 ಕೆಜಿ ಕೊಡ ಅಂತ ಹೇಳ್ತಾರಲ್ರಿ. ಅದಕ್ಕೊಂದ್ ತಾಡಿ ಹೊಲ ಕೊಯ್ತೇವ್ರಿ, ಮತ್ತೊಂದ್ ತಾಡಿ ಬಿಟ್ಟಿರ್ತೇವು. ಇದನ್ನ 2 ದಿವಸ ಬಿಟ್ಟು ಅದನ್ನ ಕಟ್ ಮಾಡ್ಕಾರ, ಮತ್ತೆ ಇದು 2 ದಿವಸಕ್ಕೆ ರೆಡಿ ಆಗಿ ಬಿಡ್ತದೆ. ಸರಿಯಾದ ಟೈಮ್ ಸರಿ ನೀರ್ ಹಾಯಿಸ್ಕೊಂತಿದ್ರೆ ಅದೇನು ಹೂವಿಗೆ ಏನ್ ಕೊರತೆ ಇಲ್ಲ ಸರ್.
ಇದನ್ನ ಮಾರಾಟ ಯಾವ ತರ ಮಾಡ್ತೀರಿ? ಈಗ ನಾವು ಮಾರ್ಕೆಟ್ ಕಂಕ ಹೋಗಿಲ್ಲ ಸರ್ ಇನ್ನೂರಿಗೆ. ಇಲ್ಲೇ ನಮ್ಗೆ ಇಟಿ ಕ್ರಾಸ್ ಅಂತ ಒಂದ್ 12 ಕಿಲೋಮೀಟರ್ ಸನ್ನೆ ಹಾಕತ್ತರಿ. ಅವ್ರು ಒಂದ್ 30 ರೂಪಾಯಿ ಕೆಜಿ ಅಂತ ತಗೋತಿದ್ದಾರೆ ಈಗ. ಆದ್ರೆ ಇಷ್ಟರೊಳಗ ನಮ್ದು ಏನ್ರಿ ಸಣ್ಣ ಪುಟ್ಟ ಮೈನರ್ ಖರ್ಚ್ ಎಲ್ಲ ಇದ್ರೊಳಗ ತೇಲ್ ಆಗ್ತದೆ. ಒಟ್ಟ ಹೂವು ಹಾಕೋದ್ರಿಂದ ಅನುಕೂಲ ಆಗಿದೆ. ಹೂವು ಇನ್ನೊಂದು ಮತ್ತೊಂದ್ 20 ಗಂಟೆ ಹಚ್ಬೇಕಂತ ಆಸೆ ಐತ್ರಿ. ಇದ್ ಆಗ್ಮಾಡ ಮುಗಿದ್ರೊಳಗ ರೀ ಒಂದ್ 20-25 ರೂಪಾಯಿ ಉತ್ಪನ್ನ ಹೊಂದತ್ತ 10 ಗಂಟೆ ಆಗಂತ ನನಗೆ ಅನ್ಸಾಕತ್ತೈತ್ರಿ. ಖರ್ಚು ಏನಿಲ್ರಿ? ಏನ್ ಖರ್ಚು? ನೀರು ಬಿಡ್ಬೇಕ್ರಿ, ಸ್ವಲ್ಪ ಗೊಬ್ಬರ ಕೊಡ್ಬೇಕು. ಗೊಬ್ಬರ ಹಾಕಿದ್ರೆ ಅದನ್ನ ವೇಸ್ಟ್ ಕಂಪೋಸ್ಟ್ ತಾನೇ ಬಿಡುದ್ರಿ. ಒಟ್ನಲ್ಲಿ ಹೂ ಬಂದಾಗ ಅರ್ಧ ಅದನ್ನ ಮಾರಾಟ ಮಾಡೋದೇ ಅದೊಂದ ವ್ಯಾಪಾರ ಮಾಡಿದ್ರೆ ಅನುಕೂಲ ಆಯ್ತು. ನಾ ಬೆಳಗಿನ ಟೈಮ್ 6 ಗಂಟೆಕಂದ್ರೆ ಬರ್ತೇನ್ರಿ. 10 ಗಂಟೆಕಂದ್ರೆ 20 ಕಿಲೋ ಹೂ ಕಟ್ ಮಾಡಿದ ತಗೊಂಡೋಗಿ ಕೊಟ್ಟು ಬಂದ್ಬಿಡ್ತೇನ್ರಿ. ಮತ್ ಮಧ್ಯಾಹ್ನ ಬಂದಿನ ಹೊಲದಿನ ಕೆಲಸ ಆಗ್ತೈತಿ ನಮ್ದ. ಯಾಕಾರ ಎಲ್ರು ಹೋಗೋದು ಬಂದ್ರು ಅದು ಅನುಕೂಲ ಆಗ್ತದೆ. ಆದ್ರೆ ಅದಕ್ಕಾಗಿ ಬಾಳೆಗಟ್ಟೆ ಚೆನ್ನಮಾಟೆ ನಿಂದ್ರು ಅವಶ್ಯಕತೆ ಇಲ್ರಿ. ಖರ್ಚು ಅಂಟು ಹತ್ತದ್ರಿ? ಹಾ, ಖರ್ಚು ನಮ್ಮ ಮನೆ ಬಾಳ ಖರ್ಚೆಲ್ಲ ದಾಟಿ ಹೋಗ್ಬಿಡ್ತೈತಿ. ಅದಕ್ಕೆ ಇನ್ನೊಂದ್ 20 ಗಂಟೆ ಹಚ್ಬೇಕು ಆಸೆ ಐತ್ರಿ. ಮಾಡ್ರಿ ಒಳ್ಳೇದಾಗ್ಲಿ. ಈಗ ಯಾವ್ದೇ ಬೆಳೆ ಬೆಳೆದ್ರು ಕೆಮಿಕಲ್ ಬೇಕು, ಸಾವಯವದಲ್ಲ ಅಷ್ಟೊಂದು ಇಳುವರಿ ಬರಲ್ಲ ಅಂತ ಹೇಳ್ತಿರ್ತಾರ. ನೀವು ಸಾವಯವ ಮಾಡ್ಲಕತ್ತೀರಿ, ನಿಮ್ಗೆ ಹೆಂಗ ಅನ್ಸದ್ರಿ? ಏನ್ ನನಗ 100-100 ಗ್ಯಾರಂಟಿ ಅನ್ಸತ್ತೆ ಸಾವಯವ ಮಾಡೋದ ಒಳ್ಳೇದ್ ಅನ್ಸತ್ತ. ಯಾಕಂದ್ರೆ ಈಗ ಖರ್ಚು ಕಮ್ಮಿ ರೀ, ಆದ್ರೆ ಕೈ ಕೆಲಸ ಜಾಸ್ತಿ ಆಗ್ತತಿ. ಕೈ ಕೆಲಸ ಆಗ್ತತಿ, ಆದ್ರೆ ಪ್ರಯತ್ನ ಮಾಡಿ ಮಾಡ್ಬೇಕ್ರಿ. ಆದ್ರಪ್ಪ ಎಲ್ಲಿದ್ ಬಿಡಪ್ಪ ನಾವು ಮಾಡಕ್ ಆಗೋದಿಲ್ಲ, ಹೋಗಿ ಅಂಗಡಿ ಅಂತಂದ್ ಹೊಸ ಹಿಡ್ಬೇಕು ಅನ್ನೋ ಮಂದಿಗೆ ನಡೆದಿಲ್ರಿ. ನಾವು ಸ್ವಂತ ದುಡಿಬೇಕ್ರಿ. ನಾವು ಏನೋ ಪ್ರಯತ್ನ ಪಟ್ಟಾಗ ನಮ್ಗೆ ಫಲ ಸಿಗೋದ್ರಿ.